ಕಾವೇರಿ ವಿಚಾರವಾಗಿ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ ಆಗ್ತಿರೋದನ್ನ ಖಂಡಿಸಿ ನಾಳೆ ವಾರದಲ್ಲಿ ಎರಡನೇ ಬಂದನ್ನ ನೋಡಬೇಕಾಗಿ ಬರ್ತಾ ಇದೆ। ವಾರದಲ್ಲಿ ಎರಡನೇ ಬಾರಿಗೆ ಬೆಂಗಳೂರು ಕೂಡ ಬಂದ್ ಆಗಲಿದೆ, ಸ್ತಬ್ಧ ಆಗಲಿದೆ। ನಾಳೆ ಕಂಪ್ಲೀಟ್ ಬೆಂಗಳೂರು ಬಂದ್ ಗೆ ಬೇಕಾಗಿರೋ ಸಿದ್ಧತೆಗಳು ಆಗ್ತಾ ಇದೆ। ಇದರ ಬೆನ್ನಲ್ಲೇ ಇಂದು ಮಧ್ಯರಾತ್ರಿ ಇಂದಲೇ ರಾಜ್ಯ ರಾಜಧಾನಿಯಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಗೆ ಬರ್ತಾ ಇದೆ। ಸಿಆರ್‌ಪಿಸಿ ಸೆಕ್ಷನ್ 144 ಅಂದ್ರೇನೆ 5 ಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ, ಒಂದ ಗುಂಪು ಗೂಡಂಗೆ ಇಲ್ಲ। ಸಿಆರ್‌ಪಿಸಿ ಸೆಕ್ಷನ್ 144 ಜಾರಿಗೆ ಬರ್ತಾ ಇದೆ। ಎಲ್ಲೂ ಕೂಡ ಮೆರವಣಿಗೆಗೆ ಅವಕಾಶ ಇರಲ್ಲ, ಅನುಮತಿ ಇರಲ್ಲ। ಫ್ರೀಡಂ ಪಾರ್ಕ್ ನಲ್ಲಿ ಅಷ್ಟೇ ಒಂದ ಸಣ್ಣ ಮಟ್ಟಿಗಿನ ಮೆರವಣಿಗೆಗೆ ಅವಕಾಶವನ್ನ ಮಾಡ್ ಕೊಡ್ತಾ ಇದ್ದಾರಂತೆ। ಪರ್ಮಿಷನ್ ಅನ್ನ ಕೇಳಿದ್ರು, ಸೋ ಪರ್ಮಿಷನ್ ಅನ್ನ ಅಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ, ಅದು ಬಿಟ್ರೆ ಬೇರೆ ಎಲ್ಲೂ ಕೂಡ ಪರ್ಮಿಷನ್ ಇಲ್ಲ। ಇವತ್ತು ರಾತ್ರಿಯಿಂದಲೇ ಅಂದ್ರೆ ರಾತ್ರಿ ಮಿಡ್ನೈಟ್ ಆಫ್ ಟುನೈಟ್ 28-9 ರಾತ್ರಿ ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿವರೆಗೆ 29-9-23 ರ ಮಧ್ಯರಾತ್ರಿವರೆಗೆ 144 ಸೆಕ್ಷನ್ ಸಿಆರ್‌ಪಿಸಿ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತಾ ಇದ್ದಾರೆ। ಇದರಿಂದಾಗಿ ಯಾರು 5ಕ್ಕೂ ಮೇಲ್ಪಟ್ಟು ವ್ಯಕ್ತಿಗಳು ಸಂಚಾರ ಮಾಡತಕ್ಕಂತದಾಗಲಿ ಅಥವಾ ಸಭೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಅಥವಾ ಮೆರವಣಿಗೆಗಳನ್ನು ಮಾಡತಕ್ಕಂತದಾಗಲಿ ಅವುಗಳನ್ನೆಲ್ಲ ನಿಷೇಧಿಸಲಾಗಿದೆ। ಕೇವಲ ಮೆರವಣಿಗೆ ಮಾಡತಕ್ಕಂತವರು ಯಾರಾದರೂ ಇದ್ದರೆ ಅವರು ಫ್ರೀಡಂ ಪಾರ್ಕ್ನಲ್ಲಿ ಅವರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ। ಈ ರೀತಿಯ ಯಾವುದೇ ರೀತಿಯಾದಂಥ ಬಂದ್ ಮಾಡತಕ್ಕಂಥದ್ದಾಗಲಿ ಅಥವಾ ಸಾರ್ವಜನಿಕ ಜೀವನವನ್ನು ಅಸ್ತವ್ಯಸ್ತವನ್ನು ಮಾಡತಕ್ಕಂಥದ್ದಾಗಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಧಕ್ಕೆ ಉಂಟಾದರೆ ಅಥವಾ ಲಾಸ್ ಉಂಟಾದರೆ ಅದನ್ನು ಯಾರು ಬಂದ್ ಕರೆ ಮಾಡಿದ್ರು ಅವರೇ ಅದನ್ನು ಭರಿಸಬೇಕಾಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ। ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಎಲ್ಲ ಸಂಘಟಕರಿಗೆ ಇದನ್ನು ತಿಳಿಸಿದ್ದೇವೆ। ಇವತ್ತು ರಾತ್ರಿ ಮೊನ್ನೆ ಬೆಂಗಳೂರು ಬಂದಾಗಲೂ ಕೂಡ ರಾಜ್ಯ ರಾಜಧಾನಿಯಲ್ಲಿ ಸಿಆರ್‌ಪಿಸಿ ಸೆಕ್ಷನ್ 144 ಜಾರಿಯಲ್ಲಿತ್ತು। ನಾಳೆ ಕೂಡ ಬೆಂಗಳೂರಿನಲ್ಲಿ ಸಿಆರ್‌ಪಿಸಿ ಸೆಕ್ಷನ್ 144 ಅಂದ್ರೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ। ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಷ್ಟ ಮಾಡಬಾರದು, ಆಮೇಲೆ ಮೆರವಣಿಗೆ ವೇಳೆ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆದರೂ ಕೂಡ ಸಂಘಟನಾಕಾರರೇ ಅದಕ್ಕೆ ಜವಾಬ್ದಾರರು ಅನ್ನೋ ಎಚ್ಚರಿಕೆಯನ್ನ ಕೂಡ ಇಲ್ಲಿ ಪೊಲೀಸ್ ಆಯುಕ್ತರು ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ। ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಬದ್ಧವಾಗಿದೆ ಅನ್ನೋದನ್ನ ಕೂಡ ತಿಳಿಸ್ತಾ ಇದೆ।